ಮುಂದಿನ ಸುದ್ದಿ ಚಾಮರಾಜನಗರದಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಕಾವೇರಿ ಹೋರಾಟ ಪ್ರತಿದಿನ ಕಾವೇರು ತಲೆ ಇದೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು ಅಂತ ಆದೇಶ ನೀಡಿರುವ ಕಾವೇರಿ ನಿರ್ವಹಣಾ ಮಂಡಳಿ ನಡೆ ಚಾಮರಾಜನಗರದಲ್ಲಿ ಕನ್ನಡಪರ ಹೋರಾಟಗಾರರು ಬಾಯಿ ಬಡೆದುಕೊಂಡು ಆಕ್ರೋಶ ಹಾಕಿದ್ದಾರೆ ಗೌಡ ನೇತೃತ್ವದಲ್ಲಿ ಚಾಮರಾಜೇಶ್ವರ ದೇಗುಲದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಷ್ಟೀಯ ಹೆದ್ದಾರಿ ಹಾದು ಹೋಗುವ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು ಕರ್ನಾಟಕದ ಪಾಲಿಕೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸತ್ತು ಹೋಗಿದೆ ಅಂತ ಧಿಕ್ಕಾರ ಘೋಷಣೆಯನ್ನು ಕೂಗಿ ಆದೇಶವನ್ನು ಹೊರಡಿಸಿದ್ರು ಬಟ್ ಸರ್ಕಾರ ಕೂಡ ಸದ್ಯಕ್ಕೆ ನೀರನ್ನು ಬಿಡಲ್ಲ ಅನ್ನೋ ತೀರ್ಮಾನ ಕೈಗೊಂಡಿದೆ ಹೀಗಾಗಿ ಸರ್ಕಾರ ರೈತರ ಹಿತವನ್ನು ಕಾಪಾಡ್ತಿದೆ ಅನ್ನೋ ನಂಬಿಕೆ ಸಣ್ಣ ವಿಶ್ವಾಸ ಇದೀಗ ಜನರಲ್ಲಿ ಕೂಡ ಮೂಡಿದೆ ಆದರೆ ಕಾವೇರಿಗಾಗಿ ಮಂಡ್ಯ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಹಾಗೆ ಗಡಿಯಲ್ಲಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಸಾಕಷ್ಟು ಹೋರಾಟವನ್ನು ಅನ್ನದಾತರು ಹಾಗೂ ಸಾಕಷ್ಟು ಸಂಘಟನೆಗಳು ಕೈಗೊಂಡಿದ್ವು